ಸಮಯ ಸಿಂಧು ಇದ್ಯಾವ ಪದ ಅಂದ್ಕೊಳ್ತಿದ್ದೀರೇನೋ? ಅನುಕೂಲ ಸಿಂಧು ಬಲ್ರಿ, ಅದು ಗೋತ್ರ ಸೂತ್ರ ಜಾತಕ ನಕ್ಷತ್ರ ಈ ಬಾಬತ್ತುಗಳು ಗೋಜು ಗೊಂದಲವಾದಾಗ ಶ್ರೀಮಾನ್ ಪುರೋಹಿತರ ಪರಿಹಾರ ಅಸ್ತ್ರ. ಗಂಡು ಹೆಣ್ಣು ಹೊಂದಾಣಿಕೆಯಾಗಿದೆ, ಆದರೆ ನಕ್ಷತ್ರಗಳು ದುಃಖ. ಎರಡೂ ಕುಟುಂಬಗಳು ಒಪ್ಪಿ ಉಬ್ಬಿ ಕಲ್ಯಾಣ ಮಂಟಪ ಬುಕ್ ಆಗಿ ಓಲ್ಗಾ ಉತ್ಸವ ಹಂತ ಮುಟ್ಟಿದೆ. ಶಕುನಿ ಮಾವನ್ ಬಾಂಬು, ಜಾತಕಗಳಿಗೆ ಇಂಡೋಪಾಕ್ ಮೈತ್ರಿ, ಮದುವೆ ಆಗೋ ಹಾಗಿಲ್ಲ. ಭಾರತಕ್ಕೆ 3 ವಾರಕ್ಕೆ ಬಂದಿರೋ ಬ್ಯಾಚುಲರು ಗೃಹಸ್ಥನ ಆಗಬೇಕು. ಆದರೆ ಅವನು ಇರೋ ಅವಧಿ ಪುಷ್ಯವೋ ಆಷಾಢವೋ ಅಡ್ಡಗೆರೆ ಹಾಕಿದೆ. ಮರಿಮಗನಿಂದ ಮುತ್ತಜ್ಜ ಕಂಡದ್ದು ಕನಕಾಭಿಷೇಕದ ಕನಸು, ಅದು ಹುಟ್ಟಿದ್ದು ಕರ್ನಾಟಕದ ಗಳಿಗೆ. ಇಂತಹ ಇಕ್ಕಟ್ಟಿನ ಬಿಕ್ಕಟ್ಟನ್ನು ಕರಿಸುವ ಮಂತ್ರಗಂಡ ಜ್ಯೋತಿಷಿಯ ಕೈಯಲ್ಲಿರುತ್ತದೆ. ಅವನ್ ಶಾಂತಿ ಮಾಡಿಬಿಟ್ರಾಯ್ತು ರೈರೆ, ನಕ್ಷತ್ರದ್ದು 3ನೇ ಪಾದ ದೋಷ ಇಲ್ಲ. ಯುಗಾದಿ ದಾಟಿದ್ರೆ ಹೊಸ ವರ್ಷ, ಕಂಟಕ ಸುಳಿಯಲ್ಲ ತಾತ. ಆಷಾಢ ಶುದ್ಧ ನಿಷಿದ್ಧ, ಬಹುಳ ಪವಿತ್ರ ತಾಯಿ. ಇಂಥ ಪ್ರತಿಧ್ವನಿಗಳ ಸಾಕ್ಸನರು ಆತ. ಅನುಕೂಲ ಸಿಂಧು ಅವಳಿಯಾದರೆ ಸಮಯ ಸಿಂಧು ಜೌಳಿ. ಅಲ್ಲಿ ಮಾತು, ಇಲ್ಲಿ ಮಾತು ಮತ್ತು ಕೃತಿ. ಮಾತು ಬಲ್ಲವ ಜಾಣ ಆದರೆ ಸಮಯಕ್ಕೆ ಸರಿಯಾಗ ಮಾತು, ಸಂದರ್ಭಕ್ಕೆ ತಕ್ಕ ಕೆಲಸ. ಎಲಾಸ್ಟಿಕ್ನ ಹಾಗೆ ಎಳೆದೆಳೆದು ಪದಗಳನ್ನು ಉದುರಿಸುವವರು ಬೋರರು, ಅರ್ಥಾತ್ ಆಂಗ್ಲ ಭಾಷೆಯ ಬೋರ್ಸ್. ಸೋಮ ಚಿಕ್ಕಪ್ಪ ಸೋತುಮುಖ ಹೊತ್ತು ನಮ್ಮ ಮನೆಗೆ ಬಂದಾಗ, ಯಾಕೆ ಚಿಕ್ಕಪ್ಪ ಸುಸ್ತಾಗಿದ್ದೀರಿ, ಕಾಫಿ ತರ್ತೀನಿ ಇರಿ ಅಂದೆ. ಕುಡಿದು ಒಂದು ನಿದ್ದೆ ತೆಗೀರಿ, ಸರಿ ಹೋಗುತ್ತೆ, ಇವರು ಸೇರ್ಪಡೆ. ಅದೇ ಮಾಡಿ ಬಂದಿರೋದು ಮಹಿಳಾರು. ಶ್ರೀಕಂಠಯ್ಯನ ಸ್ಪೀಚ್ ಸ್ಪೀಡ್ ಗೊತ್ತಲ್ಲ, ಧಾರಾವಾಹಿ ಬ್ರೇಕ್ಗಳು, ನಿಲ್ಲಿಸಿ ನಿಲ್ಲಿಸಿ ನಾಲ್ಗೆ ಆಡಿಸ್ತಾನೆ. ಆ ಬ್ರೇಕ್ ಪೀರಿಯಡ್ಗಳಲ್ಲಿ ಅರ್ಧಂಬರ್ಧ ನಿದ್ದೆ ಮಾಡೆ, ನಾನು ಹೀಗಾಗಿರೋದು. ಸಮಯ ಸಿಂಧು ಟ್ರಿಕ್ ಉಪಯೋಗ ಆಗ್ತಿದ್ದದ್ದು ನೆರೆಹೊರೆಯವರಲ್ಲಿ ಅಥವಾ ನಂಟರು ಭಂಟರ ಮೇಲೆ. ಸರ್ಸಮ್ಮನವರೇ, ಒಂದು ಕಪ್ ಸಕ್ಕರೆ ಕೊಟ್ಟಿರ್ತೀರಾ, ಇದ್ದಕ್ಕಿದ್ದಾಗೆ ಅಳಿಯ ಬಂದುಬಿಟ್ಟಿದ್ದಾರೆ ಅಂದಾಗ, ಸರ್ಸು 2 ಕಪ್ ಕಾಫಿ ತಿಳ್ಕೊಂಡು ಬಾ, ಲಕ್ಷ್ಮಣ್ ಮಾಮ ಗುಂಡು ದೊಡ್ಡಪ್ಪ ಬಂದಿದ್ದಾರೆ ಕೇಳಿದಾಗ ಕ್ರಮವಾಗಿ ಉತ್ತರಗಳು ಹೀಗಿರ್ತಿದ್ವು. ಸಂಕೋಚ ಆಗತ್ತೆ ಸಾಯಿತ್ರಮ್ಮನವ್ರೆ, ನಮ್ಮನೆಯಲ್ಲಿ ಮುಗಿದು ಹೋಗ್ಬಿಟ್ಟಿದೆ. ಚೇಚಿ, ಎಂಥ ಕೆಲಸ ಆಯಿತು ಅಂದರೆ, ಬೆಕ್ಕಿವತ್ತೇ ಬಂದು ಹಾಲು ಕುಡಿದು ಹೋಗ್ಬೇಕೇ? ಈ ಸ್ಟ್ಯಾಂಡರ್ಡ್ ಸ್ಯಾಂಪಲ್ಸು ಈಗ ಔಟ್ಡೇಟೆಡ್. ಸರಸಮ್ಮ ಸಾವಿತ್ರಮ್ಮರಿಗೆ ಒಂದೇ ಡಿಪೋದಲ್ಲಿ ಹಿಂದಿನ ದಿನ ಸಕ್ಕರೆ ಸಪ್ಲೈ ಆಗಿರುತ್ತದೆ. ಬೆಕ್ಕಿಗೆ ಹಾಲು ಸಿಕ್ಕುವುದೇ ಇಲ್ಲ, ಏಕೆಂದರೆ ಅದು ಮುಂಜು ಪೆಟ್ಟಿಗೆಯ ಗರ್ಭದಲ್ಲಿರುತ್ತದೆ. ಈ ಕಾಯಕದಲ್ಲಿ ಪೇಚು ಪ್ರಸಂಗಗಳು ಉಂಟು. ಒಂದು ಫೋನ್ ಕಾಲ್ ಮಾಡಬೇಕಿತ್ತು. ಕೆಳಗಿನ ಮನೆಯ ಆತನ ದೈನ್ಯ ಧ್ವನಿ, 1 ಕಾಲು 4 ಕೈಗಳಾಗತ್ತೆ ಅನ್ನೋದನ್ನು ಅರಿತಿದ್ದ ಮನೆಯೊಡೆಯ, ಸಾರಿ ಮಿಸ್ಟರ್ ಅಯ್ಯಂಗಾರ್, ನನ್ನ ಫೋನ್ ಡೆಡ್ ಆಗಿದೆ ಅನ್ನುವಾಗಲೇ ದೂರವಾಣಿ ಗಂಟೆ ಬಾರಿಸಿ ಹತ್ತಿರವಾಣಿ ಆಗಬೇಕೆ. ಅಯ್ಯಂಗಾರರು ಶಲ್ದೆಕ್ ಬಾಯಿ ಹಚ್ಚಿ ಮರೆ ನಕ್ಕು, ರಿಸೀವರ್ ಪಾಣಿಯಾಗಬೇಕೆ. ಕರ್ನಾಟಕದ 4 ಮೂಲೆಗಳಿಗೆ ಮೆಸೇಜ್ ಮುಟ್ಟಿದಾಗ ಹೋಗಲಿ ಬಿಡಿ. ಸಮಯ ಸ್ಫೂರ್ತಿ ರಾಜಕಾರಣಿಗಳಿಗೆ, ಸಾರ್ವಜನಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡವರಿಗೆ ರಕ್ತಗತ ವರದಾನ. ಹಳ್ಳಿಯಿಂದ ದಿಲ್ಲಿಗೆ ಬಂದು ರಾಜಕೀಯದಲ್ಲಿ ರಾರಾಜಿಸಿದ ಮಹನೀಯನೊಬ್ಬನಿಗೆ ಯೋಗಾಯೋಗ ಉನ್ನತ ಪದವಿ ಸಿಕ್ಕಿತು. ಅಭಿನಂದಿಸಲು ಸಾಲುಗಟ್ಟಿ ನಿಂತರು ಅಭಿಮಾನಿಗಳು. ಆತ ಸರದಿಯ ಮೇಲೆ ಬಂದವರನ್ನೆಲ್ಲ ವಿಶ್ವಾಸದಿಂದ ಆದರಿಸಿದ. ಚನ್ನಪ್ಪಾಜಿಯವರೇ, ಚೆನ್ನಾಗಿದ್ದೀರಾ? ಓಹೋ, ನಮಸ್ಕಾರ ಲಕ್ಷ್ಮೀದೇವಿಯವರಿಗೆ. ತಮ್ಮ ಮಹಿಳಾ ಸಂಸ್ಥೆಗಳು ಹೇಗೆ ಕೆಲಸ ಮಾಡ್ತೀವ್ಯೋ? ಗಜ, ಮೊಮ್ಮಗ ಏನು ಮಾಡ್ತವನೆ? ಈ ವರ್ಷದ ಫಸಲು ಚಂದ ಕೈತಾ? ಹಲೋ ಮಿಸ್ಟರ್ ಕೃಷ್ಣಕುಮಾರ್, ಪ್ಲೀಸ್ ಟು ಮೀಟ್ ಯು. ಪ್ರತಿಯೊಬ್ಬರನ್ನು ಗುರುತಿಸಿದಾಗ ಅವರೆಲ್ಲ ನಿಬ್ಬೆರಗು. ಏನು ಮೆಮರಿ ರೀ, ಎಂಥ ಜ್ಞಪ್ತಿ ಅವೈ ಎಂದು ಹೀಗೆಲ್ಲ ಮೆಚ್ಕೊಳ್ರಿ. ಚತುರ ಸೆಕ್ರೆಟರಿ ಒಂದೊಂದು ವಿಸಿಟಿಂಗ್ ಕಾರ್ಡ್ ಹಿಂಭಾಗದಲ್ಲಿ ಮುಂದಿನ ಭೇಟಿಗಾರನ ಹೆಸರು ಹೊಸರು ಬರೆದಿದ್ದ ಅನ್ನೋ ಬಿಟ್ಟು ಅವರಿಗೆ ತಿಳಿಯಿತು. ಸಭೆ ಸಮಾರಂಭ ಸಂಕೀರ್ಣ ಸಂತಾಪ ಏನೇ ಇರಲಿ, ವೇದಿಕೆ ಮೇಲೆ 7-8 ಮಂದಿ ಆಸೀನರಾದರೆ ಅದಕ್ಕೆ ಶೋಭೆ. ಈ ಕುರ್ಚಿ ಶಿಕ್ಷೆ ಅನುಭವಿಸಕ್ಕೆ ಅಂತ ಸಂಚಾಲಕ ಮಹಾಶಯ ಅಲ್ಲಿ ಇಲ್ಲಿ ಎಡತಾಕಿರ್ತಾನೆ. ತಪ್ಪಿಸ್ಕೊಳ್ಳಲು ಮಾಡಿದ ಉಪಾಯದ ಬತ್ತಳಿಕೆ ಖಾಲಿಯಾಗಿ ಸಿಕ್ಕಿ ಹಾಕಿಕೊಂಡವರು ಬಂದು ಸೀಟಾಸೀನರಾಗಿರುತ್ತಾರೆ. ಭಾಷಣಕಾರರನ್ನು ಪರಿಚಯಿಸುವ ಸಂದರ್ಭ, ಬಯೋಡೇಟಾ ಹಾಳೆಗಳು ನಾಪತ್ತೆ, ಯಾರು ಯಾರು? ಇಂತಹದೊಂದು ಪರಿಸ್ಥಿತಿಯಲ್ಲಿ ನಿರೂಪಕ
ಒಬ್ಬ ಡಾಕ್ಟರ್ ಅನ್ನು ಒಬ್ಬ ಪ್ರೊಫೆಸರ್ ಅನ್ನು ಅದಲು ಬದಲು ಮಾಡಿದ. ಅವರ ಗಂಟು ಮುಖ ಕಂಡ ತಕ್ಷಣ ಇಬ್ರು ಡಾಕ್ಟ್ರೇ, ಒಬ್ಬರು ಔಷಧಿ ಕೊಡುವವರು, ಇನ್ನೊಬ್ಬರು ಬುದ್ಧಿ ಕೊಡುವ ಡಾಕ್ಟ್ರೇಟ್ ಮಾಡಿರೋರು ಎಂದು ಸಮಯ ಚತುರನಾದ. ಚುನಾವಣಾ ಮುನ್ನಾ ದಿನಗಳು ಭಾಷಣ ಘೋಷಣೆ ಮೈಕಾಮೈಕಿ ಆವುಟ ಬಾವುಟ. ಅಭ್ಯರ್ಥಿ ಸಿಂಗರಾಜು ಆರನೇ ಶ್ರುತಿಯಲ್ಲಿ ಹರಚಿ ಜನರ ಜೈ ಜೈಕಾರಕ್ಕೆ ಅರಳಿ ಮನೆಗೆ ಬಂದಾಗ ಜಡ್ಡಾಗಿ ಹಾಸಿಗೆ ಹಿಡಿದಿದ್ದ ಹೆಂಡತಿಯ ಮುಂದೆ ನಿಂತಾಗ ಆಕೆ ಕೆರಳಿ ಕೆಂಡವಾದಳು. ನಾನಿಲ್ಲಿ ನರಳ್ತಾ ಮಲಗಿದ್ದೀನಿ, ನೀವು ನಗ್ತಿದ್ದೀರಲ್ಲ. ಮಂಗನ ಮುಖವಾದ ಸಿಂಗಣ್ಣ ಸಾವರಿಸಿಕೊಂಡು ಹೇಳಿದ್ದೇನು ಗೊತ್ತೇ? ಏನ್ ಮಾಡ್ಲಿ ಡಿಯರ್, ಪಬ್ಲಿಕ್ಗೆ ಹಲ್ ಕಿರಿದು ಕಿರಿದು ಬಾಯಿ ಹಾಗೆ ಸೆಡೆದುಕೊಂಡ್ಬಿಟ್ಟಿದೆ. ಪ್ರತಿಸ್ಪರ್ಧಿಗಳು ಅಥವಾ ಎನಿಮಿಗಳು ಎದುರಾದಾಗ ನಗೆ ಹೊಗೆ, ಮೇಲೆ ನಗೆ ಒಳಗೆ ಹೊಗೆ, ಇಂತಹ ಮಾತಿನ ಚುಕ್ಕಿಮುಕ್ಕಿ ಪ್ರತಿಭಾವಂತ ವ್ಯಕ್ತಿಗಳಿಗೆ ಸಿದ್ಧಿಸಿತ್ತು. ನೀವೇನಾದರೂ ನನ್ನ ಗಂಡನಾಗಿದ್ರೆ ವಿಷ ಕೊಟ್ಬಿಡ್ತಿದ್ದೆ, ನೀನೇನಾದರೂ ನನ್ನ ಹೆಂಡತಿಯಾಗಿದ್ದರೆ ಆ ವಿಷನ ತಕ್ಷಣ ಕುಡಿದ್ಬಿಡ್ತಿದ್ದೆ. ಈ ಸಂಭಾಷಣೆಯ ಪಾತ್ರಧಾರಿಗಳು ಬ್ರಿಟಿಷ್ ಪ್ರಧಾನಿ ಚರ್ಚಿಲ್ ಮತ್ತು ಸಂಸತ್ ಸದಸ್ಯೆ ಲೇಡಿ ಆಸ್ಟರ್. ನಮ್ಮ ದಂಪತಿಗಳು, ಪುಟ್ಟ ಮನೆ, ಹೊಸ ಪಾತ್ರೆಗಳು, ಪಾಲಿಶಾದ ಆರಾಮಾಸನಗಳು, ಪ್ಲಾಸ್ಟಿಕ್ ಹೂಗೊಂಚಲು, ಪ್ರೆಸೆಂಟೇಷನ್ ಬಂದಿದ್ದ ಕಲಾಕೃತಿಗಳು, ಗೆಳೆಯ ಗೆಳತಿಯರನ್ನು ಊಟಕ್ಕೆ ಕರೆದರೆ ತಾನೇ ಇವೆಲ್ಲ ನೋಡಲು ಸಾಧ್ಯ. ಆದರೆ ಇಲ್ಲೊಂದು ಪ್ರಶ್ನಾರ್ಥಕ. ಅಜ್ಜಿಯ ಮುದ್ದಿನಲ್ಲಿ ಅಡ್ಡಡ್ಡಾಗಿ ಬೆಳೆದು ಹೂತುಂಡ ಕನ್ಯಾಮಣಿಗೆ ಅಡಿಗೆ ಮಾಡಲು ಬಾರದು. ಅಂತೂ ಇಂತೂ ಜಾಯಿಂಟ್ ಎಫರ್ಟ್ಸ್ನಲ್ಲಿ ಏನೇನೋ ತಯಾರಾಯಿತು. ಮೇಜಿನ ಮೇಲೆ ಫಳಗುಟ್ಟುತ್ತಿರುವ ಡಿಶ್ಗಳ ಮುಚ್ಚಳ ತೆಗೆದ ಅತಿಥಿಗಳಿಗೆ ಯಾವುದು ಏನು ಗುರ್ತಿಸಿ ಕ್ವಿಜ್ ಎದುರಾಯಿತು. ಅತಿಥೇಯರು ಸಮಯ ಸಿಂಧು ತತ್ವ ಹಿಡಿದರು. ಘನ ದ್ರವಗಳ ತ್ರಿಶಂಕುವಾಗಿದ್ದ ರವೆ ಕೇಸರಿ ಭಾತನ್ನು ಸೋಜಿ ಪುಡಿಂಗ್ ಅಂದ ಯುವಕ. ಇವಳು ಪುಡ್ಡಿಂಗ್ ಪ್ರವೀಣೆ ಅಂತ ಅವಳು ಬೆನ್ತಟದ. ಬೆಂಡೆಕಾಯಿ ಗೊಜ್ಜಾಗಬೇಕಾಗಿದ್ದ ಲೋಳಿ ಲಿಕ್ವಿಡ್ ಅನ್ನು ಸೂಫ್ಲೆ, ಇದು ಬೆಂಡೆಕಾಯಿ ಸೂಫ್ಲೆ, ಪರಿಚಯಿಸಿದಳು ಹುಡುಗಿ. ತಳೆ ಹತ್ತಿದ ಪಲ್ಯ ರೋಸ್ಟ್ ವಂಡರ್ ಆಯಿತು. ಬೇಯದ ಗುಂಡು ಬದನೆ ಬಬಲ್ ಗುರ್ತ ನಾಮಕರಣ ಪಡೆಯಿತು. ಬಿಸಿಬೇಳೆಯ ಬಿಸಿಬೇಳೆ ತಿಂದು ಏನೇನೋ ನುಂಗಿ ಯಾವುದನ್ನೋ ನೆಕ್ಕಿ ನೀರು ಕುಡಿದು ಎಣ್ಣೆ ಮುಖದ ಥ್ಯಾಂಕ್ಸ್ ಕೊನೆಗೆ ಹಿಂದಿರುಗಿದರು ಬಂದವರು. ಇಂಥದೇ ಒಂದು ನುಗ್ಗೆ ತುಣುಕು ಎಲ್ಲೋ ಓದಿತ್ತು. ಮೇಜಿನ ಮೇಲೆ ಮಸಾಲ ದೋಸೆ ತಂದಿಟ್ಟ ಮಾಣಿಯನ್ನು ಸಿಡುಕಿದ ಗಿರಾಕಿ ಕೇಳಿದ, ದೋಸೆ ಯಾಕೆ ಇಷ್ಟು ಕಪ್ಪಿದೆ? ಕರಿ ದೋಸೆಯ ಮೇಲೆ ಮಾಣಿ ಕನಿಕರದಿಂದ ಕಣ್ಣಿಟ್ಟು ಕಿರುಧ್ವನಿಯಲ್ಲಿ ಉರಿದ, ಅದು ಸಂತಾಪ ಸೂಚಕ ಸರ್, ನಮ್ಮ ಹೆಡ್ ಕುಕ್ಕು ಇದು ಬೆಳಗ್ಗೆ ತೀರ್ಕೊಂಡು ಬಿಟ್ರು. ಸಮಯಕ್ಕೊಂದು ಸುಳ್ಳು ಸಿಂಧುವಿನ ಬಿಂದು, ಆತ್ಮರಕ್ಷಣೆಗೆ ಅವಶ್ಯ ಅಸ್ತ್ರ. ದ್ವಾಪರ ಯುಗಕ್ಕೊಂದು ಫ್ಲ್ಯಾಶ್ ಬ್ಯಾಕ್ ಹಾಕೋಣ. ದ್ರೋಣಾಚಾರ್ಯರು ಶಸ್ತ್ರಾಸ್ತ್ರ ಹಿಡಿದಿರುವವರೆಗೆ ಪಾಂಡವರಿಗೆ ಜೈವಿಲ್ಲ ಎಂದು ಶ್ರೀಕೃಷ್ಣನಿಗೆ ಗೊತ್ತಾಯಿತು. ಎಂದೂ ಸುಳ್ಳಾಡದ ಧರ್ಮರಾಯನ ಬಾಯಿಂದ ಅಶ್ವತ್ಥಾಮೋ ಹತಃ ಕುಂಜರಹ ಎಂದು ಹೇಳಿಸಿ ಕುಂಜರಹ ಪದ ಕೇಳದಂತೆ ಪಾಂಚಜನ್ಯ ಊದಿಬಿಟ್ಟ. ಮಗ ಸತ್ತ ಎನ್ನುವ ಸುದ್ದಿ ಸಾಕಾಯಿತು ಆಚಾರ್ಯರು ಅಸ್ತ್ರ ಕೆಳಗೆ ಹಾಕಲಿಕ್ಕೆ. ಕಾರು ನಡೆಸುತ್ತಿದ್ದ ಕಲಿಯುಗ ಕುಮಾರ ಒನ್ವೇ ನಿಯಮ ಮುರಿದು ಮುಂದೆ ಹೋಗಿಬಿಟ್ಟ. ಟ್ರಾಫಿಕ್ ಪೊಲೀಸ್ ಪ್ರತ್ಯಕ್ಷ, ದಂಡದ ಚೀಟಿಗೆ ಬಾಲ್ ಪಾಯಿಂಟ್ ಎಂಟಿಸಿದ್ದೆ. ಕುಮಾರ ಹೋಗರದ, ಸಾರಿ ಸಾಹೇಬ್ರೆ, ಏನ್ ಮಾಡ್ಲಿ, ಇವರನ್ನ ತುರ್ತಾಗಿ ಎದುರಾಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕಾಗಿದೆ. ಹಿಂದಿನ ಸೀಟಿನಲ್ಲಿದ್ದ ಮಹಿಳೆಯ ಕಡೆ ಕೈ ತೋರಿಸಿದ. ಪೊಲೀಸ ಮನುಷ್ಯನಲ್ಲವೇ, ಹೋಗಿ ಹೋಗಿ ಅಂದದ್ದೇ ಕಾರು ಮುಂದೋಡಿತು. ಒಡಗಿದ್ದವರು ಕುಮಾರನ ಸೋದರತ್ತೆ, ವಯಸ್ಸು 70. ಕೆಟ್ಟದ್ದನ್ನು ಒಳ್ಳೆಯದಾಗಿ ಮಾಡುವುದು ಸಮಯ ಸಿಂಧು ಕಲೆ. ನಿನ್ನ ಮಕ್ಕಳು ಮೊಮ್ಮಕ್ಕಳು ನಿನ್ನೆದುರಿಗೇ ಸಾಯುತ್ತಾರೆ ಎಂದ ಜ್ಯೋತಿಷಿಗೆ ಗಲ್ಲು ಶಿಕ್ಷೆ ವಿಧಿಸಿದ ದೊರೆ, ನಿನ್ನ ಕುಟುಂಬದವರೆಲ್ಲರಿಗಿಂತ ನೀನು ದೀರ್ಘಾಯುಷಿ ಎಂದವನಿಗೆ ಕೈಲಿ ಬಂಗಾರದ ನಾಣ್ಯ ಕೊಟ್ಟೆ. ಇದೊಂದು ಹಳೆಯ ಕಥೆ. ಇಂತಹ ಮಾತಿನ ಇಂದಿರಾಜಾಲ ಇಂದೂ ಎಂದೂ ಪರಿಣಾಮಕಾರಿ. ಹಳ್ಳಿಗೆ ಬಂದ ಹೊಸ ಶಾಲಾ ಮಾಸ್ತರನಿಗೆ ಒಂದು ಕಣ್ಣಿನಲ್ಲಿ ಹೂವಿತ್ತು. ತುಂಟು ಹುಡುಗರಿಗೆ ಕೀಟಲೆ ವಸ್ತುವಾದ ಆತ ಮುಖ್ಯೋಪಾಧ್ಯಾಯರಲ್ಲಿ ಹೇಳಿಕೊಂಡ, ಸ್ವಾಮಿ, ವಿದ್ಯಾರ್ಥಿಗಳು ವಕ್ಕಣ್ಣ ಶುಕ್ಲಾಚಾರಿ ವಕ್ಕಣ್ಣ ಶುಕ್ಲಾಚಾರಿ ಅಂತ ನನ್ನ ಬೆನ್ನ ಹಿಂದೆ ಅನ್ನುತ್ತಾರೆ, ಬೇಜಾರಾಗುತ್ತೆ. ಹೆಡ್ ಮಾಸ್ಟರ್ ಹೆಡ್ ಉಪಯೋಗಿಸಿ ಸಮಾಧಾನ ಹೇಳಿದರು. ಚೇಚೆ ಉಂಟೆ ಶ್ರೀಪಾದಯ್ಯ, ನೀವು ದಶನೇತ್ರರು,
ಮೂರ್ಖರು ಅವರು, ಏನೂ ತಿಳಿಯದು. ಮಾಸ್ಟರ್ನ ಮುಖದ ತುಂಬ ನಗು ಅರಳಿತು. ದಶ ನೇತ್ರ ಹಾಳೆ ಮೇಲೆ ಬರೆದ್ರೆ 1-0 ಅರ್ಥವಾಯ್ತಲ್ಲ ಅಂದ ಹಾಗೆ ಈ ಮಿಂಚು ಶ್ರೀ ಗುರುರರದು. ಪಟಾಕಿಯಂತೆ ಉತ್ತರಿಸುವುದು ಪ್ರತಿಭಾವಂತನಿಗೆ. ಕಾವ್ಯಮಯವಾಗಿ ಹೇಳುವುದಾದರೆ ಕರತಲಾಮಲಕ ಕೈಲಾಸಂರವರ ನಾಟಕದ ಗುಂಪಿಗೊಂದು ಕೋರಿಕೆ ಬಂತು. ಒಂದು ಬೆನಿಫಿಟ್ ಪರ್ಫಾರ್ಮೆನ್ಸ್ ಕೊಡಿ ಸರ್, ಒಳ್ಳೆ ಕಾಸ್ಗಾಗಿ. ಕೈಲಾಸಂ ಜತೆಗಾರರಿಗೆ ಪಿಸುಗುಟ್ಟಿದರು, ನಮಗೂ ಕಾಸು ಸಿಕ್ಕಿ ಬೆನಿಫಿಟ್ ಆಗತ್ತೆ. ಇಲ್ಲಿ ಆಂಗ್ಲ ಭಾಷೆಯ ಕಾಸ್ ಕಾಸು ಆಯಿತು. ಬೀಚಿಯವರ ಪ್ರಶ್ನೋತ್ತರ ಕಲವಿನಲ್ಲಿ ಸಮಯ ಸಿಂಧು ಚಕಮಕಿಗಳು ತಟಪಟನೆ ಸಿಡಿಯುತ್ತಿದ್ದವು. ಉದಾಹರಣೆಗೆ, ವಿದೇಶಕ್ಕೆ ಹೋಗುವ ಆಸೆ, ಏನು ಮಾಡಲಿ, ಪೋಸ್ಟಲ್ ಸ್ಟ್ಯಾಂಪ್ ಆಗು. ಸ್ವರ್ಗಲೋಕದಿಂದ ಊರ್ವಶಿ ಬಂದು ನಿಮ್ಮ ಮುಂದೆ ನಿಂತ್ರೆ, ಅಜ್ಜಜ್ಜಮ್ಮ ಒಲೆಯಲ್ಲಿ ಅಂತ ಕೇಳ್ತೀನಿ. ಈ ಸಿಂಧು ಬಿಂದುಗಳ ವಿರಕ್ತರಿಗೆ ಸಂತರಿಗೆ ಹೊರತಲ್ಲ, ಅದರಲ್ಲಿ ಅವರಿಗೂ ಆತ್ಮಸಂತೋಷವಿದೆ. ಕಾಶಿಯ ಮುದುಕ ಬ್ರಾಹ್ಮಣನೊಬ್ಬ ಮೈ ಕೊರೆಯುವ ಚಳಿಯಲ್ಲಿ ಕಂಬಳಿ ಹೊದ್ದುಕೊಂಡು ಡುಕುರಿಂಕರಣೆ ಡುಕುರಿಂಕರಣೆ ಎಂದು ಪಾಣಿನಿ ಸೂತ್ರ ಪಾಠ ಮಾಡಿಕೊಳ್ಳುತ್ತಿದ್ದ. ಏ ಮುದುಕ, ಈ ವಯಸ್ಸಿನಲ್ಲಿ ಈ ಕೊರತದಲ್ಲಿ ನಿನಗ್ಯಾಕೆ ಪಾಣಿನಿ ಸೂತ್ರ? ಸಾಮಾನ್ಯರು ಹಾಗಂದಿದ್ದಾರೆ. ಆದರೆ ಶಂಕರಾಚಾರ್ಯರು ಹೇಳಿದ್ದೇನು? ಅಯ್ಯ, ನಹಿ ನಹಿ ರಕ್ಷತಿ ಡುಕುರಿಂಕರಣೆ, ಅದು ನಿನ್ನನ್ನು ಕಾಪಾಡುವುದಿಲ್ಲ. ಗೋವಿಂದನ ಧ್ಯಾನ ಮಾಡು. ಓ, ಎಚ್ಚರಿಸ್ತಿದೆ, ಎದುರಿಗಿರೋ ಸಮಯ ಬಂದು, ನಿನಗೆ ನಾನು ಕೊಟ್ಟಿರುವ ಕಾಲಾವಧಿ ಮುಗಿಯಿತು ಎಂದು.